ಈಗ ನಿಮ್ಮ ಸಿಂಗಲ್ ಲೈನ್ ಬೇಡಿಕೆ ಏನು? ಆರೋಪಿಯನ್ನು ಆತನನ್ನು ಗಲ್ಗೇರಿಸಬೇಕು ಅನ್ನೋದು ಸಿಂಗಲ್ ಲೈನ್ ಬೇಡಿಕೆ. 101% ಇದಕ್ಕೆ 1000% ನಥಿಂಗ್. ಎಲ್ಲರೂ ಬೇಡಿಕೆ ಒಂದೇ, ನಂದು ಬೇಡಿಕೆ ಒಂದೇ, ಅವನಿಗೆ ಗಲ್ಲಿಗೇರಿಸ್ಬೇಕು ಇಲ್ಲ ಎನ್ಕೌಂಟರ್ ಮಾಡೋದು. ಎನ್ಕೌಂಟರ್ ಮಾಡೋಕ್ಕಾಗಲಿ ಗಲ್ಲಿಗೇರಿಸಿ. ಎಲ್ಲ ಪ್ರೂಫ್ ಇದಾವೆ, ಈ ಎಲ್ಲ ಸಾಕ್ಷಿ ಇದೆ. ಅಷ್ಟೆಲ್ಲ ಇಟ್ಕೊಂಡು ಕೂಡ ನೀವು ಸುರ್ಜೇವಾಲ ಹೇಳಿದ್ದಾರೆ, ಹೇಳಿದ ಪ್ರಕಾರ 90 or 120 ಡೇಸ್ ನಿಮ್ಗೊಂದು ನ್ಯಾಯ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅನ್ನೋದು ಸುರ್ಜೇವಾಲಾಜಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಜಿ ಹೇಳಿದ್ರು, ಮುಖ್ಯಮಂತ್ರಿಗಳು ಮನೆಗೆ ಬಂದು ಹೇಳಿದ್ರು, ಮತ್ತೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು, ಮತ್ತೆ ಮಾಜಿ ಅಂಜುಮನ್ ನಮ್ಮ ಅಧ್ಯಕ್ಷರು ಈಗ ಪ್ರೆಸೆಂಟ್ ಮಾಜಿ ಮಂತ್ರಿಗಳು ಎಂ ಇಂಡಸ್ಕರಿ ಸಾಹೇಬ್ರು, ಮಹೇಂದ್ರ ಸಿಂಗಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬ್ರು, ಮತ್ತೆ ಅನೇಕ ಶಾಸಕರು ಬಂದರು. ಕೋನರೆಡ್ಡಿ ಅವರು ಬಂದರು, ಅರವಿಂದ್ ದೇಶಪಾಂಡೆ ಅವರು ಫೋನ್ ಮಾಡಿದರು, ಪ್ರದೀಪ್ ಈಶ್ವರ್ ಫೋನ್ ಮಾಡಿದರು, ಅಶೋಕ್ ಪಟ್ಟಣ್ ಸಾಹೇಬ್ರು ಬಂದರು, ಶ್ರೀನಿವಾಸ ಮಾನೆ ಸಾಹೇಬ್ರು ಬಂದರು, ಏನು ಪ್ರಸಾದ್ ಅಭಯರ್ ಬಂದರು, ಅನೇಕ ಶಾಸಕರು ಎಲ್ಲರೂ ಕೂಡ ನನಗೆ ನಿಮ್ಮ ಪಕ್ಷದವರು ಎಲ್ಲರೂ ಬಂದು ಹೇಳಿ ಹೋಗಿದ್ದಾರೆ. ಜೊತೆ ಬಿಜೆಪಿ ನಾಯಕರು ಕೂಡ, ಬಿಜೆಪಿ ಅವರಂತೂ ಯಾರು ಇಂಥವ್ರು ಬಿಟ್ಟಿಲ್ಲ ಅಂತಲ್ಲ, ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರು ಎಲ್ಲರೂ ಬಂದು ಪದಾಧಿಕಾರ ಕೂಡ ಬಂದು. ಈ ಪ್ರಕರಣ ಏನ ರಾಜಕೀಕರಣ ಆಗ್ತದೆ ಅಂತ ಅನ್ಸಿದ್ಯಾ? ಎಲ್ಲ ಸಪೋರ್ಟ್ ಮಾಡಕ್ ಎಲ್ಲರೂ ಬರ್ತಿದ್ದಾರೆ ಅಂತ ಅನ್ಸಿದ್ಯಾ ನಿಮ್ಗೆ? ಇದು ಸಾವಿನ ಮನೆ, ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಈ ಬಾಗ್ಲ ಎಲ್ಲರಿಗೂ ಕುಲ್ಲ ಇದೆ, ಪಕ್ಷಾತೀತ ಜಾತ್ಯಾತೀತವಾಗಿ ನನ್ನ ಮನೆ ಬಾಗ್ಲ ಕುಲ್ಲ ಇದೆ. ಎಲ್ಲಾ ಪಕ್ಷದವರು ಬಂದಾರೆ, ಎಲ್ಲಾ ಜಾತ್ಯಾತೀತ ವರ್ಗದವರು ನನಗೆ ಬಂದು ಬೆಂಬಲ ಕೊಟ್ಟಿದ್ದಾರೆ. ಹೋರಾಟಗಾರ ಬಂದಾರೆ, ಅನೇಕ ಸಂಘಟನೆಗಳು, ಇವತ್ತು ವಿದ್ಯಾರ್ಥಿ ಪರಿಷತ್ದಿಂದ ಹಿಡ್ಕೊಂಡು ಎಲ್ಲ ನಮ್ಮ NSUI ಆಗಲಿ, ABP ಆಗಲಿ, ಅನೇಕ ಸಂಘಟನೆಗಳು, ಇವತ್ತು ಲೇಬರ್ ಯೂನಿಯನ್ ಆಗಲಿ, ಟ್ರಾನ್ಸ್ಪೋರ್ಟ್ ಯೂನಿಯನ್ ಆಗಲಿ, ಮತ್ತು ಇಂಡಸ್ಟ್ರಿಯಲ್ ನಮ್ಮದೊಂದು ಟ್ರೇಡ್ ಇದೆ, ಈ ನಾವು ವ್ಯಾಪಾರ ವರ್ಗದ ಆಲ್ ಓವರ್ ಇಂಡಿಯಾ, ಅವರು ಕೂಡ ಬಂದರು, ಟ್ರಾನ್ಸ್ಪೋರ್ಟ್ ಯೂನಿಯನ್ದವ್ರು ಬಂದರು, ನಮ್ಮ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇರೋದ್ರಿಂದ ಅವರು ಕೂಡ ಖಂಡಿಸಿದ್ದಾರೆ, ದೇಶವ್ಯಾಪ್ತಿ ಖಂಡಿಸ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಮೀಡಿಯಾದವ್ರು ಕೂಡ ಬಂದು ಎಲ್ಲರೂ ಕೂಡ ಧೈರ್ಯವಾಗಿ ನಮ್ಮ ಹಿಂದೆ ನಿಂತರು.